ಶ್ರೀ ರಾಮ್ ಸೇನೆ ಜಿಲ್ಲಾಧ್ಯಕ್ಷ ವಿಕ್ರಮ್ ಬನ್ಗೆ ಇವರ ನೇತೃತ್ವದಲ್ಲಿ ಎಕ್ಸಂಬ ಪಟ್ಟಣದಲ್ಲಿ ತಾಲೂಕಾ ಬೈಠಕ್ ಕಾರ್ಯಕ್ರಮ ಮತ್ತು ವೀರರಾಣಿ ಚನ್ನಮ್ಮ ಇವರ 195ನೇ ಜನ್ಮದಿನವನ್ನು ಆಚರಿಸಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ತಾಲೂಕು ಬೈಠಕ್ ಕಾರ್ಯಕ್ರಮವನ್ನು ಶ್ರೀ ರಾಮ್ ಸೇನೆ ಜಿಲ್ಲಾಧ್ಯಕ್ಷ ವಿಕ್ರಮ್ ಬನ್ಗೆ ಮಾರ್ಗದರ್ಶನದಲ್ಲಿ ಎಕ್ಸಂಬಾ ಪಟ್ಟಣದ ಮಹಾದೇವ್ ಮಂದಿರದಲ್ಲಿ ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸೇನೆಯ ಎಲ್ಲ ಪ್ರಮುಖರು ಭಾಗವಹಿಸಿದ್ದರು. ನಂತರ ವೀರ ಮಹಿಳೆ ಕಿತ್ತೂರು ರಾಣಿ ಚನ್ನಮ್ಮ ಇವರ 195ನೇ ಜನ್ಮದಿನದ ಅಂಗವಾಗಿ ನಗರದ ಚನ್ನಮ್ಮ ಸರ್ಕಲ್ನಲ್ಲಿರುವ ಚನ್ನಮ್ಮನ ಪುತ್ಥಳಿಗೆ ಹಾರ ಹಾಕಿ ನಮನ ಸಲ್ಲಿಸಿದರು. ಕರ್ನಾಟಕ ಈ ರೀತಿ ಎಲ್ಲ ಗೋವಾ ತನಕ ಇವೆಲ್ಲ ಏನ ದಕ್ಷಿಣ ಭಾರತದ ಜವಾಬ್ದಾರಿ ಪೂರ್ತಿ ಎಲ್ಲ ಇವ್ರ ಕೈಯಲ್ಲಿ. ಆದರೆ ಹಿಂದುತ್ವಕ್ಕೆ ಯಾವ ರೀತಿ ಬೇಕಲ್ಲ, ಹಿಂದುತ್ವಕ್ಕೆ ಯಾವ ರೀತಿ ಕಾರ್ಯಕರ್ತರು ಬೇಕಲ್ಲ, ಆ ರೀತಿ ಕಾರ್ಯಕರ್ತರನ್ನ ಆ ರೀತಿ ಕಾರ್ಯಗಳನ್ನ ಪರಿಚಯಿಸಿ ಆ ರೀತಿ ಕೆಲಸಗಳನ್ನ ಯಾರಾದರೂ ಹಿಂದೆ ಮಾಡಿದ್ರೆ ಶ್ರೀ ಪ್ರಮೋದ್ಜಿ ಮುತಾಲಿಕರಿದ್ದಾರೆ. ಈಗ ನಿಮ್ಗೆ ವಯಸ್ಸು ಭಾಳ ಮಾಡಿ 24 ದಾಟಿಲ್ಲ, ಎಲ್ಲಾದ್ರೂ 24 ವರ್ಷ ಹಿಂದಿನ ಹೇಳಕತ್ತೀನಿ ನಾ ಕಟ್ಟಿ ಅಂದ್ರೆ ಏನ ನೀವು ಹುಟ್ಟಕ್ಕಿಂತ ಮುಂಚಿತ ಕಟ್ಟಿ ಹೇಳಕತ್ತಿದ್ದೀನಿ ನಾ. ಅವ್ರು ಅವಾಗ ಹೀರೋ, ನಡುವಿನ ಹೀರೋ, ಈಗ ಹೀರೋ, ಮುಂದವ್ರು ಇಲ್ಲಾಂದ್ರೂ ಸಹ ನಮ್ಗೆ ಹೀರೋನ. ನಮಗೆ ಅಷ್ಟ ಅಲ್ಲ ಹಿಂದುತ್ಕೊಂಡು ಹೀರೋ ಹೀರೋನ ಯಾಕಪ್ಪ ಅಂತಂದ್ರೆ ಪ್ರತಿಯೊಬ್ಬರಿಗೂ ಒಂದು ಶಕ್ತಿ ಪುನಃ ಎದುರಿಸಿದ್ರಿಂದ ಅವ್ರಿಗೂ ಆದ್ರೆ ದೊಡ್ಡ ನಿರ್ಣಯಿಲ್ಲ. ಅವ್ರಿಗೂ ಒಂದು ರಾಜಕೀಯ ಒಂದು ಅಧಿಕಾರ ಕೊಟ್ಟಿಲ್ಲ ಅಂದ್ರೂ ಅವ್ರಿಗೆ ಅಧಿಕಾರ ಪಡ್ಕೊಂಡಿಲ್ಲ. ಆದರೆ ಇನ್ನ ತನಕ ಸಿ ಟಿ ರವಿಜಿ ಅಂತವ್ರು ಇವ್ರನ್ನ ಕೈಯಾಗ ಏನ್ರಿ ಬಿ ಸಿ ರವಿಜಿ ಅಂತವ್ರ ಇವ್ರ ಕೈಯಾಗ ಮತ್ತು ಲಕ್ಷ್ಮಣನ ಸೌದಿ ಅವರು ಇವರು ಸಹ ಒಂದು ಟೈಮ್ ಪ್ರಮೋದ್ಜಿ ಅವರ ಹತ್ರ ಬೇಡಿಕೆ ಇಟ್ಟಿದ್ರು. ಆ ಬೇಡಿಕೆ ಆಶೀರ್ವಾದ ಮಾಡಿದ್ರು ನಮಗೆ ಟಿಕೆಟ್ ಸಿಗಬೇಕು, ನಾವು MLA ಆಗ್ಬೇಕಂತೀವಿ ಅಂದ್ರೆ ಇಂಥವ್ರು 43 MLAಗಳನ್ನ ಆರಿಸಿಕೊಟ್ಟಿರ್ತಕ್ಕಂಥ ಧೀರ ನಾಯಕ ನಮ್ಮ ಕರ್ನಾಟಕಕ್ಕೆ ಸರಿ ಹಿಂದಕ್ಕೆ ಸರಿ ಯಾರಾದ್ರೂ ಬೇಕು ಸಿಗ್ತು. ಅವ್ರೇನೇನು ಕಾರ್ಯ ಅವ್ರೇನೇನು ಕೆಲಸ ಮಾಡಿರಲ್ಲ ಸಂಘಟನೆ ಸಲುವಾಗಿ ಅಷ್ಟೊಂದು ಬರೀ 0.1% ನಾವು ಕೆಲಸ ಮಾಡಿದ್ರೆ ಇವತ್ತಿನ ದಿವಸ ಪ್ರಮೋದ್ಜಿ ಮುತಾಲಿಕರಾಗ್ತಾರೆ. ಏನ್ರಿ ಪ್ರಮೋದ್ಜಿ ಮುತಾಲಿಕರಾಗ್ತಾರೆ ಬರೇ ಅಷ್ಟ ಪ್ರಮೋದ್ಜಿ ಮಾಡಿದಂಥ 100 ಕಾರ್ಯ ಬೇಡ, 100% ಅಲ್ಲ 0.1%. ಆ 0.1%ದಾಗ ಏನೇನು ಕಾರ್ಯ ಮಾಡಬೇಕು, ಏನೇನು ಕೆಲಸ ಮಾಡಬೇಕು, ನಾವು ಯಾವ ರೀತಿ ಸಂಘಟನೆ ಮಾಡಬೇಕು ಅಂತೇಳಂದ್ರೆ ಇರೋದಂದ್ರೆ ಸ್ವಾತಂತ್ರ್ಯ ಹೋರಾಟಗಾರ ಬ್ರಿಟಿಷರ ವಿರುದ್ಧ ಭಾರತ ದೇಶದಲ್ಲಿ ಯಾರಾದರೂ ಮೊಟ್ಟ ಮೊದಲು ಖಡ್ಗ ಹಿಡಿದ ಯುದ್ಧಕ್ಕೆ ನಿಂತ ಹೋರಾಟ ಮಾಡಿದವರು ಅಂದ್ರೆ ವೀರಾಣಿ ಕಿತ್ತೂರು ಚೆನ್ನಮ್ಮ. ಅವರದ್ದು ಇವತ್ತು 195ನೆಯ ಜನ್ಮದಿವಸ. ಅದರ ಮುಖಾಂತರ ಅವರಿಗೆ ಇವತ್ತು ಮಾಲಾರ್ಪಣೆ ಮಾಡಿ ಗೌರವವನ್ನು ಸಮರ್ಪಣೆ ಮಾಡಿ ಅವರನ್ನು ನೆನೆಯುವಂಥ ಒಂದು ಕಾರ್ಯಕ್ರಮ ಶ್ರೀರಾಮ ಸೇನಾ ಚಿಕ್ಕೋಡಿ ತಾಲೂಕಿನ ಪ್ರಮುಖ ಕಾರ್ಯಕರ್ತದ ಒಂದು ಇವತ್ತು ಅವರಿಗೆ ಗೌರವ ಸಲ್ಲಿಸಲುವಾಗಿ ಇಲ್ಲಿ ಸೇರಿ ಮಾಲಾರ್ಪಣೆ ಮಾಡಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಭಾರತ ದೇಶದಲ್ಲಿ ಹೆಮ್ಮೆಯ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಮೊಟ್ಟ ಮೊದಲೇ ಕರ್ನಾಟಕದಿಂದ ವೀರರಾಣಿ ಕಿತ್ತೂರು ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣರವರು ಯುದ್ಧ ಸಾರಿ ಬ್ರಿಟಿಷರನ್ನು ಮೊದಲನೇ ಯುದ್ಧದಲ್ಲಿ ಮಣ್ಣು ಮುಗಿಸಿದಂಥ ವೀರ ಮಹಿಳೆಗೆ ಇವತ್ತು ಶ್ರೀರಾಮ ಸೇನಾ ಕರ್ನಾಟಕ ರಾಜ್ಯದ ಘಟಕದ ವತಿಯಿಂದ ಚಿಕ್ಕೋಡಿ ತಾಲೂಕಾ ಘಟಕದ ವತಿಯಿಂದ ಬೆಳಗಾವಿ ಜಿಲ್ಲಾ ಘಟಕದ ವತಿಯಿಂದ ಎಕ್ಸಂಬಾ ನಗರ ಘಟಕದ ವತಿಯಿಂದ ಕೋಟಿ ಕೋಟಿ. ಈ ಸಂದರ್ಭದಲ್ಲಿ ಕುಮಾರ್ ಡೊಂಗ್ರೆ, ಬಸವರಾಜ್ ಕಲ್ಯಾಣಿ, ಅನಿಲ್ ಜೊಲ್ಲೆ, ಸುನಿಲ್ ಮುತ್ನಾಳೆ, ರಾಮು ಜರಳೆ, ಪ್ರಮೋದ್ ಘೋಡ್ಕೆ, ರಾಮು ಕಮ್ತೆ, ಕಲ್ಮೇಶ್ ಕುಂಬಾರ್, ನಿಂಗಪ್ಪ ಮೊಳಕೆ, ಬಸವರಾಜ್ ಜಾಧವ್ ಹಾಗೂ ಅನೇಕ ಪ್ರಮುಖರು ಭಾಗವಹಿಸಿದ್ದರು.